ಎಲ್ಲರಿಗೂ ನಮಸ್ಕಾರ ಇವತ್ತು ಎಷ್ಟು ಜನ ಬದುಕಿ ಉಳಿದಿಲ್ಲ ಅನ್ನೋದನ್ನು ನೋಡೋ ಕಷ್ಟವಾದ ಕೆಲಸ ದುರದೃಷ್ಟವಶಾತ್ ಇದನ್ನು ನೋಡಲೇಬೇಕು ಯುನೈಟೆಡ್ ಸ್ಟೇಟ್ಸ್ ಒಟ್ಟು ಪ್ರಕರಣ ಹತ್ತು ಲಕ್ಷ ದಾಟಿದೆ ಒಟ್ಟು ಸಾವು ಐವತ್ತಾರು ಸಾವಿರದ ಹತ್ತಿರ ಬರ್ತಾ ಇದೆ ಸ್ಪೇನ್ ಇಪ್ಪತ್ತ್ಮೂರು ಸಾವಿರ ಇಟಲಿ ಇಪ್ಪತ್ತಾರು ಸಾವಿರ ಫ್ರಾನ್ಸ್ ಇಪ್ಪತ್ತ್ಮೂರು ಸಾವಿರ ಜರ್ಮನಿ ಆರು ಸಾವಿರ ಯು ಕೆ ಇಪ್ಪತ್ತೊಂದು ಸಾವಿರ ಆದರೆ ಅವರ ಪ್ರಧಾನಮಂತ್ರಿ ಕೆಲಸಕ್ಕೆ ವಾಪಸ್ಸು ಬಂದಿದ್ದಾರೆ ಅದು ಒಳ್ಳೆಯದು ಇರಾನ್ ಹತ್ತಿರ ಹತ್ತಿರ ಆರು ಸಾವಿರ ಒಟ್ಟು ಎರಡು ಲಕ್ಷಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಎರಡು ಲಕ್ಷದ ಆರು ಸಾವಿರ ಜನ ಇದಕ್ಕೆ ಹೋಲಿಸಿ ನೋಡಿದ್ರೆ ಭಾರತ ಚೆನ್ನಾಗಿ ನಿಭಾಯಿಸ್ತಿದೆ ಲಾಕ್ಡೌನ್ನಿಂದ ತುಂಬ ಸಕಾರಾತ್ಮಕ ಪರಿಣಾಮ ಉಂಟಾಗಿದೆ ನಮ್ಮಲ್ಲಿ ಒಂಬೈನೂರಕ್ಕೂ ಕಡಿಮೆ ಸಾವಿನ ಪ್ರಮಾಣ ಹಿಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ಐವತ್ತು ಜನ ಸತ್ತಿದ್ದಾರೆ ಆದರೆ ನಮ್ಮಲ್ಲಿರೋ ಜನಸಂಖ್ಯೆ ದಟ್ಟಣೆ ಮತ್ತು ಗಾತ್ರಕ್ಕೆ ಯುನೈಟೆಡ್ ಸ್ಟೇಟ್ಸ್ ರಷ್ಯಾ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಯುರೋಪ್ ಪೂರ್ತಿ ಯುರೋಪ್ ಜಪಾನ್ ಸೌತ್ ಕೊರಿಯಾ ತೈವಾನ್ ಸಿಂಗಾಪುರ ಎಲ್ಲದರ ಒಟ್ಟು ಜನಸಂಖ್ಯೆಗಿಂತ ಭಾರತದ ಜನಸಂಖ್ಯೆ ಜಾಸ್ತಿ ಆದರೆ ನಮ್ಮಲ್ಲಿ ಆಗಿರುವುದು ಕೇವಲ ಒಂಬೈನೂರು ಸಾವು ಹಾಗಾಗಿ ನಮ್ಮ ಕೋವಿಡ್ ವಾರಿಯರ್ಸ್ಗೆ ಧನ್ಯವಾದಗಳು ಒಂದು ವಿಷಯ ಅಂದ್ರೆ ವೈದ್ಯಕೀಯ ವಿಭಾಗ ವೈದ್ಯರು ನರ್ಸ್ಗಳು ಮತ್ತೆ ಸಂಬಂಧಿತ ವಿಭಾಗದವರು ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ಆದರೆ ಇನ್ನೂ ಮುಖ್ಯವಾದ ವಿಷಯ ಏನು ಅಂದರೆ ಭದ್ರತಾ ವಿಭಾಗ ಅಂದ್ರೆ ಪೊಲೀಸ್ ಅವರು ಬೀದಿಯಲ್ಲಿ ಸೂರ್ಯ ನಮಸ್ಕಾರ ಹೇಳಿ ಇದ್ದಾರೆ ಅವರು ಯುವಕರು ಸಾಮಾಜಿಕ ಅಂತರನ ಮೀರಿದರೆ ಅವರ ಹತ್ತಿರ ಬೀದಿಲಿ ಸೂರ್ಯ ನಮಸ್ಕಾರ ಮಾಡಿಸ್ತಾ ಇದ್ದಾರೆ ಅಥವಾ ಭಸ್ಕೆ ಓಡಿಸೋದು ಅಂಥದ್ದೆಲ್ಲ ಅವರಿಗೆ ಧನ್ಯವಾದ ಇಲ್ಲದಿದ್ದ ಆಸ್ಪತ್ರೆಗಳು ತುಂಬಿ ಹೋಗ್ತಿದ್ದವು ಮತ್ತು ನಮ್ಮ ವೈದ್ಯಕೀಯ ವ್ಯವಸ್ಥೆ ಸೌಕರ್ಯಗಳನ್ನು ಇನ್ನೂ ವಿಸ್ತರಿಸಿಲ್ಲ ದೇಶದಲ್ಲಿ ಸುಮಾರು ಎರಡೂವರೆ ಲಕ್ಷ ಕೋವಿಡ್ ಬೆಡ್ಗಳನ್ನು ಮೀಸಲಿಟ್ಟಿದ್ದಾರೆ ನಾವು ಅದರ ಹತ್ತಿರಕ್ಕೇನು ಹೋಗ್ತಾ ಇಲ್ಲ ಅದೆಲ್ಲ ಖಾಲಿಯಾಗಿ ಇವೆ ನಾವು ರಾಜ್ಯ ಪೊಲೀಸ್ ಮತ್ತು ಕೇಂದ್ರ ಕಾರ್ಯಪಡೆಗೆ ಧನ್ಯವಾದ ಹೇಳಬೇಕು ಜೊತೆಗೆ ರಾಜಕೀಯ ಪಕ್ಷಗಳಿಗೂ ಕೂಡ ಪಕ್ಷಭೇದಗಳನ್ನು ಮರೆತು ಎಲ್ಲರೂ ಒಂದಾಗಿ ಬಂದು ಈ ಲಾಕ್ಡೌನನ್ನು ಜಾರಿಗೊಳಿಸಿದ್ದಾರೆ ಸುಮಾರು ರಾಜ್ಯಗಳು ಅಲ್ಲಲ್ಲಿನ ಪರಿಸ್ಥಿತಿ ಪ್ರಕಾರ ಲಾಕ್ಡೌನನ್ನು ಇನ್ನೂ ಕೆಲವು ದಿನ ಅಥವಾ ವಾರಗಳಿಗೆ ವಿಸ್ತೋರಿಸೋದಕ್ಕೆ ನೋಡ್ತಾ ಇವೆ ತಮಿಳುನಾಡಲ್ಲಿ ಅಲ್ಲ ಕ್ಷಮಿಸಿ ಭಾರತದಲ್ಲಿ ಮುನ್ನೂರು ಜಿಲ್ಲೆಗಳು ಕೋವಿಡ್ ಫ್ರೀ ಇನ್ನೂರ ತೊಂಬತ್ತೇಳು ಜಿಲ್ಲೆಗಳಲ್ಲಿ ಹಾಟ್ಸ್ಪಾಟ್ಗಳು ಇಲ್ಲ ನೂರ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಮಾತ್ರ ಹಾಟ್ಸ್ಪಾಟ್ಗಳಿವೆ ತಮಿಳುನಾಡಿನ ಹದಿಮೂರು ಜಿಲ್ಲೆಗಳಲ್ಲಿ ಕಳೆದ ಐದು ದಿನಗಳಲ್ಲಿ ಹೊಸ ಪ್ರಕರಣಗಳು ದಾಖಲಾಗಿಲ್ಲ ಇದಕ್ಕೆ ಕಾರಣರಾದ ಎಲ್ಲರಿಗೂ ಧನ್ಯವಾದ ಹೇಳಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಜನರಿಗೆ ಅಭಿನಂದನೆ ಹೇಳಬೇಕು ಎಲ್ಲರೂ ಇವರನ್ನ ಗೊಂದಲಗೊಂಡಿರೋ ಅಶಿಸ್ತಿನ ಜನ ಅಂತಿದ್ರು ಆದರೆ ಇವರು ಕಡೆ ಪಕ್ಷ ಭಾರತದಲ್ಲಿ ಯಾರು ನನಗೊಂದು ಹೇರ್ ಕಟ್ ಬೇಕು ಅಂತ ದೂರ್ತಾ ಇಲ್ಲ ಅದು ಬೇರೆಯೇ ವಿಷಯ ಹಾಗಾಗಿ ಪರಿಸ್ಥಿತಿ ಹೀಗಿದೆ ಈ ಸಂದರ್ಭದಲ್ಲಿ ಪ್ರಶ್ನೆಗಳು ಬಹಳ ಇರುತ್ತೆ ನಾನು ರಾಷ್ಟ್ರೀಯ ನ್ಯೂಸ್ ಚಾನೆಲ್ನಲ್ಲಿ ಮಾತಾಡಿದೆ ಮತ್ತು ಯಾವಾಗಲೂ ಪ್ರಶ್ನೆ ಯಾರೋ ಒಣಗಿರೋ ಎಲೆಗಳನ್ನೆಲ್ಲ ಉಪಯೋಗಿಸಿ ನನಗೆ ಸಹಾಯ ಮಾಡ್ತಿದ್ದಾರೆ ಪರವಾಗಿಲ್ಲ ಮತ್ತೆ ಯಾವಾಗಲೂ ಪ್ರಶ್ನೆ ನಾವು ಇದನ್ನು ಹೇಗೆ ನಿಭಾಯಿಸ್ತೀವಿ ನಮ್ಮ ಮಾನಸಿಕ ಸ್ಥಿತಿ ಮಾನಸಿಕ ಸಮತೋಲನ ಹೇಗೆ ಉಳಿಸಿಕೊಳ್ಳೋದು ಈ ಲಾಕ್ಡೌನ್ ನಂತರ ಯಾಕಂದರೆ ಸುಮಾರು ಜನ ಕೆಲಸ ಕಳ್ಕೊಂಡಿರ್ತೀವಿ ನಮ್ಮ ಆದಾಯ ಕಡಿಮೆ ಆಗಿರುತ್ತೆ ನಮ್ಮ ಜೀವನ ಶೈಲಿನ ಕುಗ್ಗಿಸಬೇಕಾಗುತ್ತೆ ಬಹಳಷ್ಟು ವಿಷಯಗಳು ಪ್ರತಿಯೊಬ್ಬರಿಗೂ ಆರ್ಥಿಕವಾಗಿ ಹಾನಿ ಆಗೇ ಆಗುತ್ತೆ ಯಾರಿಗೂ ತಪ್ಪಿಸ್ಕೊಳಕ್ಕಾಗಲ್ಲ ಅದು ನಿಜ ಆದರೆ ಒಂದು ಸಾಂಕ್ರಾಮಿಕ ರೋಗ ಭೂಮಿಯೆಲ್ಲ ಹರಡಿದಾಗ ಅದು ಹೋದ ನಂತರ ನೀವಿನ್ನು ಬದುಕಿ ಉಳಿದಿದ್ದೀರಾ ಇದನ್ನ ಸಂಭ್ರಮಿಸಬೇಕಾ ಅಥವಾ ನರಳಬೇಕಾ ಇದನ್ನ ಸಂಭ್ರಮಿಸಬೇಕು ನೀವಿನ್ನು ಬದುಕಿ ಉಳಿದಿದ್ದೀರಾ ಅಂದ್ರೆ ಸಂಭ್ರಮ ಯಾಕಂದ್ರೆ ಅದು ನಿಮ್ಮನ್ನ ಬಲಿ ತಗೋಬೋದಿತ್ತು ಸತ್ತವರೆಲ್ಲ ಮೂರ್ಖರು ಅಂತಕೊಂಡಿದ್ದೀರಾ ಅವರು ನನ್ನ ನಿಮ್ಮ ಹಾಗೆ ಎಲ್ಲಿಂದನೋ ಸೋಂಕು ಹತ್ತಿಸ್ಕೊಂಡ್ರು ಎಷ್ಟು ಜನಕ್ಕೆ ಅದು ಎಲ್ಲಿಂದ ಬಂತು ಅಂತಾನೂ ಗೊತ್ತಿರಲಿಲ್ಲ ಹಾಗಾಗಿ ನಾವು ಬದುಕಿ ಉಳಿದ್ರೆ ನಿನ್ನೆ ನಾನು ಬೇರೆ ಬೇರೆ ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ಗಳ ಹತ್ತಿರ ಮಾತಾಡ್ತಾ ಇದ್ದೆ ಒಂದು ವೈಸ್ ಚಾನ್ಸಲರ್ ಅಸೋಸಿಯೇಷನ್ ಅಂತ ಏನೋ ಒಂದಿದೆ ಎಲ್ಲ ಯೂನಿವರ್ಸಿಟಿಗಳ ಮುಖ್ಯಸ್ಥರು ಅವರ ಗುಂಪಿನ ಜೊತೆ ನಿನ್ನೆ ನಾನು ಮಾತಾಡಿದೆ ಅವರು ಹೇಳ್ತಾ ಇದ್ದರು ಈಗಿಂದ ಜಗತ್ತನ್ನು ನಾವು ಬಿ ಸಿ ಮತ್ತು ಎ ಸಿ ಅಂತ ನೋಡಬೇಕು ಅಂತ ಬಿಫೋರ್ ಕರೋನಾ ಆಫ್ಟರ್ ಕರೋನಾ ಪಠ್ಯಕ್ರಮ ಇತಿಹಾಸ ಪಾಠವೊಂದನ್ನು ತಯಾರು ಮಾಡ್ತಾ ಇದೆ ನಾವು ಇದನ್ನು ಹೀಗೆ ನೋಡ್ತೀವಿ ಅಂತ ಈಗ ನಾವು ಅರ್ಥ ಮಾಡ್ಕೋಬೇಕು ನಾವು ಜಗತ್ತನ್ನು ಫಿಕ್ಸ್ ಮಾಡೋದಕ್ಕೆ ತುಂಬ ಸಮಯ ಖರ್ಚು ಮಾಡಿದ್ದೀವಿ ವಿಪತ್ತಿನ ಹಂತಕ್ಕೆ ಅದನ್ನು ಫಿಕ್ಸ್ ಮಾಡಿದ್ದೀವಿ ಸಾಮಾನ್ಯವಾಗಿ ಫಿಕ್ಸ್ ಮಾಡೋದು ಅಂತ ಅಂದರೆ ಏನೇನಾದರೂ ಸರಿ ಮಾಡೋದು ಉತ್ತಮಗೊಳಿಸೋದು ಅಂತ ಕೆಲಸ ಮಾಡದೇ ಇರೋದನ್ನು ಕೆಲಸ ಮಾಡೋ ಹಾಗೆ ಮಾಡಿದಿರಿ ಅಂದರೆ ಫಿಕ್ಸ್ ಮಾಡಿದಿರಿ ಅಂತ ಆದರೆ ನಾವು ಇದನ್ನು ಬೇರೆನೇ ಥರ ಫಿಕ್ಸ್ ಮಾಡಿದ್ವಿ ಹಾನಿಕಾರಕ ರೀತಿಯಲ್ಲಿ ಎಲ್ಲಿ ತನಕ ಅಂದರೆ ಇವತ್ತು ಹೆಚ್ಚು ಕಮ್ಮಿ ಎಲ್ರಿಗೂ ಗೊತ್ತು ಇದನ್ನು ಮುಂದುವರಿಸಿದರೆ ಅಂದರೆ ಈಗ ನೀವು ಲಾಕ್ಡೌನ್ನಲ್ಲಿ ಇರೋ ಹಾಗೆ ಅಲ್ಲ ನಾನು ಹೇಳ್ತಾ ಇರೋದು ಸಾಮಾನ್ಯ ರೀತಿಯಲ್ಲಿ ವ್ಯವಹಾರ ಮುಂದುವರೆಸಿದರೆ ಇಪ್ಪತ್ತಿಪ್ಪತ್ತೈದು ಅಥವಾ ಮೂವತ್ತು ವರ್ಷದಲ್ಲಿ ಒಂದು ಮಹಾ ವಿಪತ್ತು ಸಂಭವಿಸುತ್ತೆ ಇದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಯಾರ ಮನಸ್ಸಿನಲ್ಲೂ ಈ ಪರಿಸರ ಬದಲಾವಣೆ ರೀತಿಯ ವಿಚಾರಗಳ ಪರಿಣಾಮದ ಬಗ್ಗೆ ಪ್ರಶ್ನೆ ಇಲ್ಲ ಆದರೂ ನಾವು ಮುಂದುವರಿಸ್ತಾ ಇದ್ದೀವಿ ಈ ವೈರಸ್ ಪಕ್ಷ ಒಂದು ಪಾಸ್ ಬಟನ್ ಅದ್ಮಿದೆ ಸ್ಟಾಪ್ ಬಟನ್ನಲ್ಲ ಪಾಸ್ ಬಟನ್ ನಾವು ಇದ್ರ ಬಗ್ಗೆ ಮಾಡ್ತಿರೋ ಗದ್ದಲನ್ನು ನೋಡಿ ಎರಡು ತಿಂಗಳು ನಿಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನೀವು ನಿಲ್ಲಿಸಿಬಿಟ್ರೆ ಎಲ್ಲ ಹೊರಟು ಹೋಗುತ್ತೆ ಇಲ್ಲ ಇಲ್ಲ ಅದು ಹಾಗಲ್ಲ ಇದು ಹೇಗೆ ಅಂದರೆ ನೀವು ಏನೋ ಒಂದನ್ನು ಈ ಪಾತ್ರೆಯನ್ನು ಒಂದು ಕನ್ನಡಿ ಮುಂದೆ ಇಟ್ಟರೆ ಅಂದ್ಕೊಳ್ಳಿ ಆಗ ನಿಮಗೆ ಎರಡು ಪಾತ್ರೆ ಕಾಣುತ್ತೆ ಆಮೇಲೆ ನೀವು ಅಂಗಡಿ ಶುರು ಮಾಡಿದಿರಿ ಎರಡು ಪಾತ್ರೆಗಳ ಜೊತೆ ಆದರೆ ನೀವು ಇನ್ನೊಂದು ಕನ್ನಡಿ ತಂದ್ರಿ ಈಗ ಹಾಗೆ ನಿಮ್ಮ ಹತ್ರ ನೂರು ಪಾತ್ರೆಗಳಿವೆ ಆಗ ನೀವು ಒಂದು ದೊಡ್ಡ ಹೋಲ್ಸೇಲ್ ಅಂಗಡಿ ಶುರು ಮಾಡಿದಿರಿ ನೂರು ಪಾತ್ರೆ ಆದರೆ ಆಮೇಲೆ ಬಿರುಗಾಳಿನೋ ವೈರಸ್ಸೋ ಸುನಾಮಿನೋ ಏನೋ ಬಂತು ಐವತ್ತು ಪಾತ್ರೆಗಳು ಹೋಯಿತು ನೀವು ಅಳ್ತಾಯಿದ್ದೀರಾ ಆದರೆ ನಿಮ್ಮ ಹತ್ರ ಇದ್ದಿದ್ದು ಬರೀ ಒಂದೇ ಒಂದು ನಿಮ್ಮ ಹತ್ರ ಯಾವಾಗಲೂ ಇದ್ದಿದ್ದು ಒಂದೇ ಹಾಗಾಗಿ ಈ ಜಗತ್ತಿನಲ್ಲಿರೋ ಸಂಪತ್ತು ಅಥವಾ ಇರೋ ಸಾಧ್ಯತೆಗಳು ಯಾವುದೂ ಹೋಗಿಲ್ಲ ಆದರೆ ಇವತ್ತು ಸಂಪತ್ತಿನ ಬಗ್ಗೆ ನಮ್ಮ ಕಲ್ಪನೆ ಬರೀ ಗಾಳಿಗೋಪುರ ಕಟ್ಟೋದಾಗಿದೆ ಸ್ಟಾಕ್ ಮಾರ್ಕೆಟ್ ನಮ್ಮ ಸಂಪತ್ತಿನ ಸೂಚ್ಯಂಕ ಅದು ನಾವು ಕಟ್ಟಿರೋ ಒಂದು ಆರ್ಥಿಕ ವ್ಯವಸ್ಥೆ ಅದರ ಬಗ್ಗೆ ಟಿಪ್ಪಣಿ ಟೀಕೆ ಏನು ಮಾಡ್ತಿಲ್ಲ ಆದರೆ ನಾವು ಅಷ್ಟು ಬೇಗುದಿಯಲ್ಲಿ ಇರಬೇಕಾಗಿಲ್ಲ ರಾಷ್ಟ್ರೀಯ ವಾಹಿನಿಗಳಲ್ಲಿ ಒಂದು ವಾಹಿನಿ ನನ್ನ ಸಂದರ್ಶನ ಮಾಡಿದಾಗ ಹತ್ತು ವರ್ಷಗಳ ಹಿಂದೆ ಅವರು ಭಾರತದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು ಯಾಕೆಂದರೆ ಅವತ್ತು ಮೊದಲನೇ ಬಾರಿಗೆ ಯಾವ ಇಸವಿ ಅಂತ ನನಗೆ ಸರಿಯಾಗಿ ನೆನಪಿಲ್ಲ ಬಹುಶಃ ಹತ್ತು ಹನ್ನೆರಡು ವರ್ಷ ಆಗಿರಬೇಕು ಭಾರತದ ಸ್ಟಾಕ್ ಮಾರ್ಕೆಟ್ ಇಪ್ಪತ್ತು ಸಾವಿರ ಮಾರ್ಕ್ ಅನ್ನು ದಾಟಿತ್ತು ಹಿಂದೆಂದು ಇಪ್ಪತ್ತು ಸಾವಿರ ಮುಟ್ಟಿರಲಿಲ್ಲ ಹಾಗಾಗಿ ಅವರು ನನ್ನ ಕೇಳಿದ್ರು ಇದರ ಬಗ್ಗೆ ಏನು ಹೇಳ್ತೀರಾ ಅಂತ ನಾನು ಹೇಳಿದೆ ನೋಡಿ ನನ್ನ ಲೆಕ್ಕಾಚಾರದಲ್ಲಿ ನೀವು ವ್ಯವಹಾರಗಳು ಅವುಗಳ ಸಾಮರ್ಥ್ಯ ಉದ್ಯಮಗಳನ್ನು ನೋಡಿದ್ರೆ ಅವು ಏನನ್ನು ಉತ್ಪಾದಿಸಬಹುದು ಏನು ಮಾಡಬಹುದು ಅಂತ ನೋಡಿದರೆ ವಾಸ್ತವದಲ್ಲಿ ಈ ಸ್ಟಾಕ್ಗಳು ಹೆಚ್ಚು ಕಮ್ಮಿ ಹನ್ನೆರಡು ಸಾವಿರ ಬೆಲೆ ಬಾಳಬಹುದು ಅದಲ್ಲಿರಬೇಕು ಆದರೆ ನಮಗೆ ಒಂದು ಸಕಾರಾತ್ಮಕ ಭಾವನೆ ಹಾಕಬೇಕು ಹಾಗಾಗಿ ಆ ದಿನ ಹದಿನಾಲ್ಕು ಸಾವಿರ ಮಾಡ್ತೀವಿ ಏಕೆಂದರೆ ಮನುಷ್ಯನ ಭಾವನೆಗಳು ಅದನ್ನು ಮುನ್ನಡೆಸುತ್ತೆ ಹದಿನಾಲ್ಕು ಅಥವಾ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸ್ವಲ್ಪ ಜಾಸ್ತಿ ಆಯಿತು ಹತ್ತು ವರ್ಷದಿಂದ ಈಗ ಕೆಲವು ತಿಂಗಳುಗಳ ಹಿಂದೆ ಅದು ನಲವತ್ನಾಲ್ಕು ಸಾವಿರ ಅಥವಾ ನಲವತ್ತೈದು ಸಾವಿರ ದಾಟಿದೆ ಅನಿಸುತ್ತೆ ಇವತ್ತು ಅದು ಮತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರಕ್ಕೆ ಬಂದಿದೆ ನನಗೆ ನಿಖರವಾಗಿ ಗೊತ್ತಿಲ್ಲ ಎಲ್ಲೋ ಮೂವತ್ತು ಸಾವಿರದ ಹತ್ತಿರ ಹತ್ತಿರ ಎಲ್ಲರೂ ಇದ್ದಾರೆ ಯಾಕಂದರೆ ಎಷ್ಟೋ ಜನ ದುಡ್ಡು ಕಳ್ಕೊಂಡಿದ್ದಾರೆ ಅದವರಿಗೆ ನೋವು ಉಂಟು ಮಾಡುತ್ತೆ ಯಾಕಂದರೆ ಅವರು ಆಡ್ತಿದ್ದ ಆಟ ಅದು ಆದರೆ ನಿಜವಾಗಿ ಕಂಪ್ಯೂಟರ್ನಲ್ಲಿ ನಂಬರ್ಗಳನ್ನು ಬಿಟ್ಟರೆ ಬೇರೆ ಏನೂ ಬದಲಾಗಿಲ್ಲ ಹಾಗಾಗಿ ನಾವು ಈ ರೀತಿಯ ಒಂದು ಪ್ರಪಂಚವನ್ನು ಕಟ್ತಾ ಇದ್ದೀವಿ ಈ ತರಹದ ಪ್ರಪಂಚ ಅಂದರೆ ಯೋಗದಲ್ಲಿ ಒಂದನ್ನು ಯಾವಾಗಲೂ ಹೇಳ್ತಾರೆ ನೀವು ಒಂದು ಚಿಕ್ಕ ಆಸೆಯಿಂದ ಒಂದು ಹೊಸ ಜಗತ್ತನ್ನೇ ಸೃಷ್ಟಿ ಮಾಡ್ತೀರಾ ಅಂತ ಮತ್ತು ನೀವು ಅದನ್ನು ನಿಜ ಅಂತ ನಂಬ್ತೀರ ಅದು ನಿಮ್ಮ ವ್ಯವಹಾರನೋ ಹಣನೋ ಸಂಪತ್ತು ಕುಟುಂಬನೋ ಅಥವಾ ನಿಮ್ಮ ಯಾವುದೋ ಪ್ರೇಮ ಪ್ರಕರಣನೋ ಇದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಕಟ್ಟಿರೋದು ಒಂದು ಚಿಕ್ಕ ಆಸೆಯಿಂದ ನೀವು ಅದರಿಂದ ಒಂದು ಜಗತ್ತನ್ನೇ ಮಾಡ್ತಿದ್ದೀರಾ ಅದು ಅಸ್ತಿತ್ವದಲ್ಲಿದೆ ಅಂತ ಅಂದ್ಕೋತೀರ ಅದು ಮಾಯವಾದಾಗ ಸುನಾಮಿ ರೀತಿಲೋ ಚಂಡಮಾರುತದ ರೀತಿಲೋ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗೋ ಅಥವಾ ವೈರಸ್ಸು ಅಥವಾ ಯಾರದ್ದು ಸಾವು ತಕ್ಷಣ ನೀವು ಅದರಿಂದ ಬಹಳ ವಿಚಲಿತರಾಗ್ತೀರ ಯಾಕಂದರೆ ನೀವು ಮನಸ್ಸಿನಲ್ಲಿ ಏನೆಲ್ಲ ಕಟ್ಟಿಕೊಂಡಿದ್ರೂ ಅದು ಹೊರಟು ಹೋಯಿತು ನೀವೊಬ್ರೆ ಅಲ್ಲ ನೀವೆಲ್ಲ ಒಟ್ಟಿಗೆ ಹೋಗಿ ಈ ರೀತಿ ಇದನ್ನು ಕಟ್ಟಿದರೆ ಅದೊಂದು ರಿಲೀಜಿಯನ್ ಅಂತಾರ ಎಲ್ಲರೂ ಒಟ್ಟಿಗೆ ಬಂದು ಅವರವರ ಮನಸ್ಸಿನಲ್ಲಿ ಅದೇ ರೀತಿಯ ಚಿತ್ರಣ ಕಟ್ಟುತ್ತಾರೆ ಅದು ನಿಜದ ರೀತಿ ಕಾಣುತ್ತೆ ಅವರು ಸ್ವರ್ಗವನ್ನು ನೋಡ್ತಾರೆ ಅವರವರಲ್ಲೇ ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವರದ್ದೇ ಒಂದು ಹೊಸ ಸೃಷ್ಟಿ ಕಟ್ತಾರೆ ಹೊರಗಿನವರು ಯಾರೋ ಬಂದು ಪ್ರಶ್ನೆ ಮಾಡಿದರೆ ಸಾಮಾನ್ಯವಾಗಿ ಕೊಂದು ಹಾಕ್ಬಿಡ್ತಾರೆ ಯಾಕಂದರೆ ಅವರು ಸ್ಟಾಕ್ ಮಾರ್ಕೆಟಿಗೆ ಬೆದರಿಕೆ ಹಾಕ್ತಿದ್ದಾರೆ ಅವರು ಭಾವನೆಗಳನ್ನು ಕೆಳಮಟ್ಟಕ್ಕೆ ತರೋ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ನೋವುಗಳು ಖಂಡಿತವಾಗಿ ಆಗುತ್ತೆ ನನ್ನ ಕಳಕಳಿ ಮೂಲಭೂತ ಸೌಕರ್ಯಗಳು ಸಿಗದೇ ಇರುವಂತಹ ಕಡು ಬಡವರಿಗೆ ಆದರೆ ಸಾಮಾನ್ಯವಾಗಿ ಅವರು ಹೇಗೋ ಒಂದು ದಾರಿ ಕಂಡುಕೋತಾರೆ ಸ್ವಲ್ಪ ಸಹಾಯ ಮೂರು ನಾಲ್ಕು ತಿಂಗಳವರಿಗೆ ಸಹಾಯ ಸಿಕ್ಕಿದ್ರೆ ಅವ್ರು ಹೇಗೋ ದಾರಿ ಮಾಡ್ಕೋತಾರೆ ಆದರೆ ಈಗ ಅನುಭವಿಸುತ್ತಿರೋ ಸೌಕರ್ಯಗಳಿಗೆ ಹೋಲಿಸಿ ನೋಡಿದ್ರೆ ಇದು ಹಿಂದಕ್ಕೆ ಹೆಜ್ಜೆ ಇಟ್ಟ ಹಾಗೆ ನಾವು ಹಿಂತಿರುಗಿ ನೋಡಿದ್ರೆ ಹತ್ತು ವರ್ಷಗಳ ಹಿಂದೆ ನಾವು ಹೇಗೆ ಜೀವನ ನಡೆಸ್ತಿದ್ವಿ ಅಂತ ನಮ್ಮ ಎಷ್ಟು ವಸ್ತುಗಳಿತ್ತು ನಾನು ಒಂದು ತಲೆಮಾರಿನ ವಿಷಯ ಕೂಡ ಹೇಳ್ತಾ ಇಲ್ಲ ಬರೀ ಹತ್ತು ವರ್ಷ ಹಿಂದೆ ನಾವು ಹೇಗೆ ಇದ್ವಿ ಮತ್ತೆ ಇವತ್ತು ಹೇಗಿದೀವಿ ನಮ್ಮ ಹತ್ರ ಈಗ ಬಹಳಷ್ಟು ವಸ್ತುಗಳು ಹೆಚ್ಚಿವೆ ಇನ್ನು ಹತ್ತು ವರ್ಷ ಜೀವಿದ್ರೆ ನಮ್ಮ ಹತ್ರ ಇನ್ನೂ ಹೆಚ್ಚು ವಸ್ತುಗಳಿರುತ್ತೆ ಅದು ಜಾಸ್ತಿ ಆಗ್ತಾನೆ ಇರುತ್ತೆ ಆದರೆ ಈ ಭೂಮಿ ಮೇಲೆ ಇನ್ನೂ ಹೆಚ್ಚು ಏನೂ ಇಲ್ಲ ಎಷ್ಟಿದೆಯೋ ಅಷ್ಟೇ ಇರೋದು ಇರೋದು ಒಂದೇ ಪಾತ್ರೆ ಮಿಕ್ಕಿದ್ದೆಲ್ಲ ಕನ್ನಡಿ ಪ್ರತಿಬಿಂಬ ಈಗ ಹತ್ತು ವರ್ಷದ ಹಿಂದೆ ನಾವು ಏನು ಇಲ್ಲದ ಸ್ಥಿತಿಲ್ ನೀವು ಚೆನ್ನಾಗೇ ಇದ್ರಿ ನೀವು ನೂರು ವರ್ಷದ ಹಿಂದೆ ನೋಡಿದ್ರು ಕೂಡ ಆಗ ಯಾರಿಗೂ ಇಷ್ಟು ಸೌಕರ್ಯ ಇರಲಿಲ್ಲ ಆಗಲೂ ಅವರು ಚೆನ್ನಾಗಿದ್ದರು ಹತ್ತು ಸಾವಿರ ವರ್ಷಗಳ ಹಿಂದೆ ನೀವು ನೋಡಿದ್ರೆ ಅವರು ಕಾಡು ಮೇಡಲ್ಲಿ ಎಲ್ಲೆಲ್ಲೋ ಇದ್ದರು ಆಗ ಕೂಡ ಚೆನ್ನಾಗಿದ್ರು ಅವರದೇ ರೀತಿಯಲ್ಲಿ ಅವರು ಆಟೋ ಮೊಬೈಲ್ ಓಡಿಸದೇ ಇರಬಹುದು ಅಥವಾ ವಾಟ್ಸಪ್ ಮಾಡದೇ ಇರಬಹುದು ಆದರೆ ಅವರಿಗೆ ದಾರಿಗಳಿದ್ದವು ಅವರು ಧ್ವನಿ ದೊಡ್ಡದು ಮಾಡಿಕೊಂಡು ಒಬ್ಬರ ಮೇಲೊಬ್ಬರು ಕೂಗಾಡಿದ್ರು ಅಥವಾ ನಗಾರಿ ಥರದ್ದೇನೋ ಏನೋ ಪರವಾಗಿಲ್ಲ ಆದರೂ ಅವರು ಪರಿಪೂರ್ಣ ಬದುಕನ್ನು ಜೀವಿಸಿದರು ಅವರದೇ ಆದ ರೀತಿಯಲ್ಲಿ ಆರ್ಥಿಕತೆ ಸ್ವಲ್ಪ ಹಿಮ್ಮುಖವಾಗುತ್ತೆ ಅದು ಹೊಂದಾಣಿಕೆಯ ವೇದನೆ ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವೀಕ್ ಆಗಿರುವವರು ನಜ್ಗುಜ್ಜಾಗ್ತಾರೆ ಅದೊಂದೇ ಕಳಕಳಿ ಅಲ್ಲಾಂದರೆ ಆರ್ಥಿಕತೆ ಹಿಂದಕ್ಕೆ ಹೆಜ್ಜೆ ಇಟ್ಟರೆ ಅದು ನಿಜವಾದ ಕಳವಳ ಅಲ್ಲ ಹೇಗಿದ್ರೂ ನಾವು ನೋಡೋ ಹಾಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಹೇಳ್ತಿವೆ ಮತ್ತೆ ಈ ಗ್ರಹನ ಅದ್ಭುತ ಮಾಡೋಣ ಮುಂದಿನ ಬಾರಿಗೆ ಇದು ಒಳ್ಳೆಯ ಚುನಾವಣಾ ಸ್ಲೋಗನ್ ಮತ್ತೆ ಈ ಗ್ರಹನ ಅದ್ಭುತ ಮಾಡೋಣ ಮನುಷ್ಯರು ಅದನ್ನೇ ಹೇಳಿದ್ರೆ ಅದು ಅದ್ಭುತ ಆರ್ಥಿಕತೆಯ ಇಂಜಿನ್ ಸುಮ್ಮನೆ ಓಡತಾನೆ ಇದೆ ಓಡತಾನೆ ಇದೆ ಓಡತಾನೆ ಇದೆ ಅದು ಓಡುವಾಗ ಅದನ್ನ ರಿಪೇರಿ ಮಾಡೋಕ್ಕಾಗಲ್ಲ ಅದು ಓಡ್ತಿದೆ ಈಗ ಈ ವೈರಸ್ ಆ ಎಂಜಿನ್ನ ಪಾಸ್ಗೆ ತಂದಿದೆ ನಿಲುಗಡೆಗೆ ತಂದಿದೆ ಅದನ್ನು ಫಿಕ್ಸ್ ಮಾಡೋಕ್ಕೆ ಇದು ಒಳ್ಳೆ ಸಮಯ ಅದನ್ನು ಪುನರ್ ವ್ಯವಸ್ಥೆಗೊಳಿಸೋದಕ್ಕೆ ಒಳ್ಳೆ ಸಮಯ ಯಾಕಂದರೆ ನಿಂತಿದೆ ಈಗ ಸರಿ ಮಾಡದಿದ್ದರೆ ಅದು ಮತ್ತೆ ಚಲಿಸೋದಿಕ್ಕೆ ಶುರು ಮಾಡಿದಾಗ ಸರಿ ಮಾಡೋಕ್ಕಾಗತ್ತಾ ಖಂಡಿತ ನಿಮಗೆ ಆಗಲ್ಲ ಆದ್ದರಿಂದ ಇದು ಒಳ್ಳೆ ಸಮಯ ನನಗೆ ಗೊತ್ತು ಇದೇನು ರಾತ್ರೋರಾತ್ರಿ ಮಾಡೋ ಕೆಲಸ ಅಲ್ಲ ಆದರೆ ಇದು ಶುರು ಮಾಡೋದಕ್ಕೆ ಒಳ್ಳೆಯ ಸಮಯ ಈ ಪ್ರಪಂಚನ ಬೇರೆ ಹೇಗೆ ನಡೆಸಬಹುದು ಅಂತ ಈಗ ನಾವು ಅದನ್ನು ಅಳೀತಿರೋದು ಯಾರ ಹತ್ರ ಜಾಸ್ತಿ ಇದೆಯೋ ಅವರು ಜಾಸ್ತಿ ಯಶಸ್ವಿ ಎಲ್ಲೋ ಒಂದು ಕಡೆ ನಾವು ಇದನ್ನು ಕ್ರಿಯೇಟ್ ಮಾಡಬೇಕು ಯಾರು ಸಿಕ್ಕಾಪಟ್ಟೆ ಹೊಂದಿದಾರೋ ಅವರು ಶತಮೂರ್ಖ ಪ್ರಪಂಚದಲ್ಲಿ ಅನ್ನೋದನ್ನು ಹೌದು ಆಗಿಲ್ಲ ಇದು ಲಾವೋತ್ಸು ಟೈಮ್ನಲ್ಲಿ ಆಯಿತು ರಾಜನಿಗೆ ಲಾವೋತ್ಸು ಎಷ್ಟೊಂದು ಬುದ್ಧಿವಂತರು ಅಂತ ಕಾಣಿಸಿದ್ರು ಅವರಂದರು ನೀವು ನನ್ನ ಮಂತ್ರಿ ಆಗಬೇಕು ಯಾಕಂದ್ರೆ ನೀವೇ ಅತ್ಯಂತ ಬುದ್ಧಿವಂತ ವ್ಯಕ್ತಿ ದೇಶದಲ್ಲಿ ಇನ್ಯಾರು ಮಂತ್ರಿ ಆಗಬೇಕು ನೀವು ಮಂತ್ರಿ ಆಗಬೇಕು ಲಾವತ್ಸು ಅಂದರು ನಾನು ಇಂಥ ಕೆಲಸಗಳಿಗೆ ಸರಿ ಇಲ್ಲ ದಯವಿಟ್ಟು ನನ್ನ ಒಂಟಿಯಾಗಿ ಬಿಟ್ಟುಬಿಡಿ ರಾಜ ಅಂದ ಇಲ್ಲ ಇಲ್ಲ ನೀವು ಅತ್ಯಂತ ಬುದ್ಧಿವಂತ ವ್ಯಕ್ತಿ ದೇಶದಲ್ಲಿ ಆದ್ದರಿಂದ ನೀವೇ ಮಂತ್ರಿ ಆಗಬೇಕು ಲಾವತ್ಸ ಅಂದರು ನೋಡಿ ನನ್ನ ಬುದ್ಧಿವಂತಿಕೆಯಲ್ಲಿ ನಾನು ಏನು ಕರ್ಮಗಳನ್ನು ತಗೊಳ್ತೀನಿ ಅವು ನಿಮಗೆ ಹಿತವಾಗಿಲ್ಲದಿರಬಹುದು ಅಥವಾ ಜನರಿಗೆ ಬಹಳ ರೀತಿಗಳಲ್ಲಿ ನನ್ನ ಬುದ್ಧಿಯಿಂದ ನಾನು ಮಾಡಿದರೆ ನೀವು ಮತ್ತು ಬೇರೆ ಬೇಕಾದಷ್ಟು ಜನರು ಒಪ್ಕೊಳ್ಳದೇ ಇರಬಹುದು ನಾನು ಹೇಗೆ ನಿಮ್ಮ ಬುದ್ಧಿವಂತಿಕೇನ ಒಪ್ಕೊಳ್ಳೋದಿಲ್ಲ ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಿಮ್ಮ ಅನುಯಾಯಿ ನಿಮ್ಮ ಜೊತೆ ನಾನು ಹೇಗೆ ಅಸಮ್ಮತಿ ಸೂಚಿಸ್ತೀನಿ ನಾನು ನಿಮ್ಮ ಬುದ್ಧಿವಂತಿಕೆಯನ್ನು ಆರಾಧಿಸ್ತೀನಿ ಅಂಥದ್ರ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡಬೇಡಿ ಅವನನ್ನು ಮಂತ್ರಿ ಮಾಡಿದರು ಕೆಲವು ತಿಂಗಳು ಕಳೆದವು ಒಮ್ಮೆ ಹೀಗಾಯಿತು ಒಬ್ಬ ತುಂಬ ಶ್ರೀಮಂತನ ಮನೆ ಹೆಚ್ಚು ಕಮ್ಮಿ ಅರಮನೆ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಯುವಕ ಒಂದು ಆಭರಣವನ್ನು ಕದ್ದ ಆಭರಣನ ಶ್ರೀಮಂತನ ಮಗಳು ತೋಟದಲ್ಲಿ ಬಿಟ್ಟಿದ್ಲು ಒಂದು ಪಕ್ಷಿ ಅದನ್ನು ಎತ್ಕೊಳ್ತು ಹೋಗಿ ಒಂದು ಮರದ ಮೇಲೆ ಕೂತ್ಕೊಳ್ತು ಅದೊಂದು ಕೊಂಬೆ ಮೇಲಿತ್ತು ಅಲ್ಲಿ ಬಿಟ್ಬಿಡ್ತು ಯುವಕ ಅಲ್ಲಿ ಕೆಲಸ ಮಾಡ್ತಿದ್ದೋನು ನೋಡ್ದ ಅವನು ಅಂದ್ಕೊಂಡ ಇದನ್ನು ನಾನು ಕದ್ದಿಲ್ಲ ಪಕ್ಷಿ ಆಗಲೇ ಕದ್ದಿದೆ ಅದು ಮರದ ಮೇಲಿದೆ ಅದು ಕಾಂಪೌಂಡ್ ಹೊರಗಡೆ ಬೀಳಿಸಿದ್ರೆ ಯಾರು ಬೇಕಾದರೂ ಎತ್ಕೊಳ್ಬೋದಿತ್ತು ಆದರೆ ಅದು ಮರದ ಮೇಲಿದೆ ಅವನಿಗೆ ಹಣಕಾಸು ಸಹಾಯ ತೀರ ಅವಶ್ಯಕವಾಗಿ ಬೇಕಾಗಿತ್ತು ಆದ್ದರಿಂದ ಅವನು ಎತ್ಕೊಂಡ ಅದನ್ನು ಮಾರಕ್ಕೆ ಪ್ರಯತ್ನ ಬಿಟ್ಟ ಸಿಕ್ಕಾಕ್ಕೊಂಡ ಶ್ರೀಮಂತ ಅವನ ತಲೆ ತೆಗೀಬೇಕು ಅಂದ ಅವನ ತಲೆ ಉರುಳಬೇಕು ಅವನನ್ನು ಕೋರ್ಟ್ಗೆ ಕರ್ಕೊಂಡು ಬಂದರು ಲಾವತ್ಸು ಅಲ್ಲಿ ಜಡ್ಜ್ ಅವತ್ತು ಅದನ್ನೆಲ್ಲ ನೋಡಿ ಹೇಳ್ದ ಶ್ರೀಮಂತನಿಗೆ ಐವತ್ತು ಛಡಿ ಏಟು ಸಿಗಬೇಕು ಮತ್ತು ಬಡವನಿಗೆ ಶ್ರೀಮಂತನ ಆಸ್ತಿಯ ಶೇಕಡ ಹತ್ತರಷ್ಟು ಸಿಗಬೇಕು ಶ್ರೀಮಂತನಿಗೆ ತಲೆ ಕೆಟ್ಟು ಕಿರಿಚಿದ ಇದೇನಿದು ಅಸಂಬದ್ಧ ಇವನು ನನ್ನ ಮನೆಯಿಂದ ಆಭರಣ ಕದ್ದಿದ್ದಾನೆ ನನಗೆ ಐವತ್ತು ಛಡಿ ಏಟ ನನ್ನ ಸಂಪತ್ತಿನ ಹತ್ತು ಪರ್ಸೆಂಟ್ ಅವನಿಗೆ ಕೊಡಬೇಕು ಅವನ ರಾಜನ ಬಳಿ ಹೋದ ಇದೇನಿದು ಅಸಂಬದ್ಧ ಅಂತ ರಾಜನಿಗೆ ಶಾಕ್ ಆಯಿತು ಲಾವತ್ಸು ರಾಜ್ಯದಲ್ಲಿನ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಯಾಕೆ ಹೀಗೆ ಮಾಡಿದರು ಅಂತ ಆಗ ಲಾವೋತ್ಸು ಅವರನ್ನು ಕರೆದ ಇದೇನಿದು ನಾನು ನಿಮ್ಮ ಬುದ್ಧಿವಂತಿಕೆಯೇ ಪ್ರಶ್ನಿಸ್ತಿಲ್ಲ ಆದರೆ ಈ ನಿರ್ಣಯದ ಆಧಾರ ಏನು ಲಾವತ್ಸು ಹೇಳಿದರು ಮೊಟ್ಟ ಮೊದಲು ಈ ಮನುಷ್ಯ ಏತಕ್ಕಾಗಿ ಅಷ್ಟೊಂದನ್ನು ಕೂಡ ಹಾಕ್ಕೊಂಡಿದ್ದಾನೆ ಒಂದು ಪ್ರಶಸ್ತವಾದ ಆಭರಣ ಕಾಣೆಯಾದರೆ ಅದನ್ನು ಗಮನಿಸೋದೂ ಇಲ್ಲ ಹಾಗಂದರೆ ಅವನ ಹತ್ರ ಸಿಕ್ಕಾಪಟ್ಟೆ ಇದೆ ಅವನು ಎಲ್ಲರಿಂದ ಕದ್ದಿದ್ದಾನೆ ಅದರಿಂದ ಅವನಿಗೆ ಐವತ್ತು ಚಡಿಯೇಟು ಸಿಗಬೇಕು ಮತ್ತೆ ಬಡವ ಅವನ ಜೀವನದ ಸ್ಥಿತಿಗತಿಗಳನ್ನು ನೋಡದೆ ಅವನಿಗೆ ಸಂಪತ್ತಿನ ಶೇಕಡ ಹತ್ತು ಭಾಗ ಬೇಕು ಅವನಿಗೆ ಕೊಡಬೇಕು ಅವನಿಗೆ ಮಾನಸಿಕ ಹಿಂಸೆ ಕೊಡಲಾಗಿದೆ ಅವನ ತಲೆ ಹಾಕುತ್ತೆ ಅಂತ ಅದಕ್ಕೆ ಶ್ರೀಮಂತ ದಂಡ ತೆರಬೇಕು ಸಂಪತ್ತಿನ ಶೇಕಡ ಹತ್ತು ಭಾಗ ಈ ಬಡವನಿಗೆ ಹೋಗಬೇಕು ರಾಜ ಅವನ ಹತ್ತ ನೀವು ರಾಜೀನಾಮೆ ಕೊಡಬೇಕು ನಿಮ್ಮ ಬುದ್ಧಿವಂತಿಕೆ ನಾನು ಮೆಚ್ಕೊಳ್ತೀನಿ ಈ ರಾಜ್ಯನ ನಿಮ್ಮ ಬುದ್ಧಿವಂತಿಕೆಯಲ್ಲಿ ನಡ್ಸಕ್ಕಾಗಲ್ಲ ನಾವು ದೂರ್ತಾನೇ ಇದ್ದೀವಿ ದೂರ್ತಾನೇ ಇದ್ದೀವಿ ಆದರೆ ಪಕ್ಷಿಗಳು ಹೇಳ್ತೀವಿ ಮತ್ತೆ ಗ್ರಹವನ್ನು ಅದ್ಭುತ ಮಾಡೋಣ ಎಲ್ಲರೂ ಅದರ ಬಗ್ಗೆ ಮಾತಾಡ್ತಿದ್ದಾರೆ ದೆಹಲಿಯಲ್ಲೂ ಗಾಳಿ ಕ್ಲೀನ್ ಆಗಿದೆ ಜನ ಒಳ್ಳೆ ಅನುಭವ ಪಡೀತಿದ್ದಾರೆ ಪಂಜಾಬ್ನಿಂದ ಅವರು ಹಿಮಾಲಯದ ಶ್ರೇಣಿ ನೋಡೋಕ್ಕಾಗ್ತಿದೆ ಇಪ್ಪತ್ತು ವರ್ಷಗಳಲ್ಲಿ ಮೊದಲನೇ ಬಾರಿ ಯಾವಾಗಲೂ ಅಲ್ಲಿ ಹೊಗೆ ಮಂಜು ಹರಡಿತ್ತು ಈಗ ಲಾಕ್ಡೌನ್ನಿಂದಾಗಿ ಅವರು ಹಿಮಾಲಯ ನೋಡೋಕ್ಕೆ ಸಾಧ್ಯ ಆಗ್ತಿದೆ ಸಾವಿರಾರು ವರ್ಷಗಳ ಕಾಲ ಜನ ಹಿಮಾಲಯ ನೋಡಿದ್ದಾರೆ ಪಂಜಾಬ್ನಿಂದ ದೆಹಲಿಯಿಂದ ಈ ಎಲ್ಲ ಜಾಗಗಳಿಂದ ಈಗ ಏನೂ ಕಾಣಲ್ಲ ಎಲ್ಲವಾಗಲೂ ಹೊಗೆ ಮಂಜು ಈಗ ನೀವು ಹಿಮಾಲಯ ನೋಡ್ತಿರೋದ್ರಿಂದ ಅದನ್ನು ಮೆಚ್ಚುತ್ತಾ ಇದ್ದೀರಾ ಎಂಜಾಯ್ ಕೂಡ ಮಾಡ್ತಾ ಇದ್ದೀರಾ ಇದೇ ಸರಿಯಾದ ಸಮಯ ಅಲ್ವಾ ಪುನರ್ವ್ಯವಸ್ಥೆ ಮಾಡೋಕ್ಕೆ ಎಷ್ಟು ಮೆಷಿನ್ ಓಡಬೇಕು ನಾವು ಯಾವ ಥರದ ಕೆಲಸ ಮಾಡಬೇಕು ಏನು ಮಾಡಬಾರ್ದು ಏನು ಅವಶ್ಯಕ ಏನಿಲ್ಲ ಸ್ವಲ್ಪ ಕಡಿಮೆಲಿ ನಾವು ಬದುಕಬಹುದಾ ಎಲ್ಲರೂ ಅದರತ್ತ ನೋಡಬೇಕು ಅದನ್ನು ಕಾನೂನು ಮಾಡಿದರೆ ಅದು ಅಸಹ್ಯ ಆಗುತ್ತೆ ಅದು ಪ್ರಜ್ಞೆಯಿಂದ ಆದರೆ ಅದು ಅದ್ಭುತ ಇದು ಖಂಡಿತ ಆ ಸಮಯ ನಾವು ಇದನ್ನು ಮಾಡಬೇಕನ್ನೋದಾದರೆ ಇದು ಹೊರಗಿನಿಂದ ಆಗೋದಿಲ್ಲ ಯಾಕಂದರೆ ನಿಮಗೆ ಗೊತ್ತು ಮಹಾಪ್ರಯೋಗ ಕಾರ್ಲ್ ಮಾರ್ಕ್ಸ್ ನಿಮ್ಮಲ್ಲಿ ಎಷ್ಟು ಜನರಿಗೆ ಅದು ಗೊತ್ತೋ ಇಲ್ವೋ ಪಶ್ಚಿಮದಿಂದ ಬಂದವರಿಗೆ ಅವನೊಬ್ಬ ದೆವ್ವ ಒಂದು ಕಾಲದಲ್ಲಿ ಇಂಡಿಯಾದಲ್ಲಿ ಎಲ್ಲರೂ ಮಾರ್ಕ್ಸ್ ಓದ್ತಾ ಇದ್ದರು ಈಗ ಇಲ್ಲ ಈಗ ಬರೀ ಕಾಮಿಕ್ಸ್ ಓದ್ತಾರೆ ಮಾರ್ಕ್ಸ್ ತುಂಬಾ ಅನುಕಂಪವುಳ್ಳ ಮನುಷ್ಯ ಅವನು ಅಂದುಕೊಂಡ ಕಮ್ಯುನಿಸಮ್ ಅನ್ನು ತಂದ್ರೆ ಅದರ ಪರಿಶುದ್ಧ ರೀತಿಯಲ್ಲಿ ಇವತ್ತಿರೋ ರೀತಿಯಲ್ಲ ಎಲ್ಲರೂ ಅವರವರ ಅವಶ್ಯಕತೆಗಳ ಅನುಸಾರ ಜೀವನ ಮಾಡುತ್ತಾರೆ ಅದ್ಭುತ ಜೀವನ ಅದು ಸಾಧ್ಯ ಆಗೋದು ಮನುಷ್ಯರಿಗೆ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಆಗಾಧ ಗೌರವ ಮತ್ತು ಪ್ರೀತಿ ಇದ್ದಾಗ ಆದರೆ ಅವನು ಅಂದುಕೊಂಡ ಅದನ್ನು ರಾಜಕೀಯವಾಗಿ ಮಾಡಬಹುದು ಅಂತ ಮತ್ತೆ ಏನು ಗೋಜಲಾಯಿತು ಯಾಕಂದರೆ ಎಲ್ಲೆಲ್ಲಿ ಅವರು ಕಮ್ಯುನಿಸಮನ್ನು ತರಕ್ಕೆ ಟ್ರೈ ಮಾಡಿದ್ರು ಬಹಳ ಥರದಲ್ಲಿ ಇದಕ್ಕಾಗಿ ಸತ್ತವರ ಸಂಖ್ಯೆ ನಂಬಲ ಸಾಧ್ಯ ಇಪ್ಪತ್ತನೇ ಶತಮಾನದಲ್ಲಿ ಹತ್ತು ಕೋಟಿ ಜನಕ್ಕಿಂತ ಜಾಸ್ತಿ ಸತ್ತಿದ್ದಾರೆ ಈ ಒಂದು ತತ್ವ ಸಿದ್ಧಾಂತಕ್ಕೆ ಆದರೆ ಇದು ಜನರಿಗಾಗಿ ಈ ತತ್ವ ಸಿದ್ಧಾಂತವೆಲ್ಲ ಜನರಿಗಾಗಿ ಸಾಮಾನ್ಯ ಜನರಿಗಾಗಿ ಹತ್ತು ಕೋಟಿ ಜನ ಅವರನ್ನು ರಾಜರಲ್ಲ ಹತ್ತು ಕೋಟಿ ರಾಜರು ಇರೋಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯ ಜನ ಸತ್ತವರು ಹತ್ತು ಕೋಟಿ ಜನ ಇದು ಯಾಕಂದರೆ ಒಂದು ಅದ್ಭುತ ವಿಚಾರನ ತಪ್ಪಾದ ಕಡೆಯಿಂದ ಅನುಷ್ಠಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿ ಅದು ದುರ್ಘಟನೆ ಅನರ್ಥ ಇದನ್ನು ಎಷ್ಟೊಂದು ರೀತಿಗಳಲ್ಲಿ ಮಾಡಬಹುದು ಆದರೆ ಇವತ್ತು ಕಮ್ಯುನಿಸಂ ಏಕೆ ವಿಫಲವಾಯಿತು ಅಂದರೆ ಮಾರ್ಕ್ಸ್ಗೆ ಆರ್ಥಿಕತೆ ಮತ್ತು ಅದರ ಬಗ್ಗೆ ಏನೆಲ್ಲ ಗೊತ್ತಿದ್ದಿರಬಹುದು ಅವನು ಮನುಷ್ಯನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಸೋತ ಅವನು ಪ್ರಾಮಾಣಿಕವಾಗಿ ನಂಬಿದ್ದ ಮುಕ್ತವಾಗಿ ಮಾತಾಡ್ತಿದ್ದ ಮೊಟ್ಟ ಮೊದಲು ಕಮ್ಯುನಿಸ್ಟ್ ದೇಶ ಆಗೋದು ಯುನೈಟೆಡ್ ಸ್ಟೇಟ್ಸ್ ಅಂತ ಅವನು ಎಷ್ಟೊಂದು ತಪ್ಪಾಗಿದ್ದ ಸ್ಯಾಂಡರ್ಸ್ ಪ್ರಯತ್ನ ಪಡ್ತಿದ್ದಾರೆ ಆದರೆ ಅದಾಗಲ್ಲ ಮಾರ್ಕ್ಸ್ ಅಂದುಕೊಂಡ ಜಗತ್ತಿನ ಅತಿ ಶ್ರೀಮಂತ ದೇಶಗಳು ಕಮ್ಯುನಿಸ್ಟ್ ಆಗುತ್ತವೆ ಅವರು ಎಲ್ಲರ ಜೊತೆ ಹಂಚಿಕೊಳ್ತಾರೆ ಮತ್ತು ನಾವು ಅದ್ಭುತ ಜಗತ್ತನ್ನು ನಿರ್ಮಾಣ ಮಾಡುತ್ತೀವಿ ಅದ್ಭುತವಾದ ವಿಚಾರ ಆದರೆ ಅತ್ಯಂತ ಬಡವರು ಕಮ್ಯುನಿಸ್ಟರ್ ಆದರು ಪ್ರಪಂಚದಲ್ಲಿ ಇಂದಿಗೂ ಕೂಡ ಅತ್ಯಂತ ಬಡವರು ಕಮ್ಯುನಿಸ್ಟರು ಇದರ ಮೂಲತಃ ಅರ್ಥ ಏನಂದ್ರೆ ಯಾರ ಹತ್ರ ಏನಾದರೂ ಇದೆಯೋ ಅವರು ಹಂಚಿಕೊಳ್ಳಕ್ಕೆ ಇಷ್ಟಪಡಲ್ಲ ಏನೂ ಇಲ್ಲದಿದ್ದವರು ಹಂಚಿಕೊಳ್ಳಕ್ ಇಷ್ಟಪಡ್ತಾರೆ ಆದ್ದರಿಂದ ಕೊನೆಯಲ್ಲಿ ಅದೊಂದು ದೊಡ್ಡ ಪ್ರೇಮಮಯ ತತ್ವವಾಗೋ ಬದಲು ಕೇವಲ ಸೈದ್ಧಾಂತಿಕ ದರೋಡೆ ಆಗುತ್ತೆ ನಿಮ್ಮ ಹತ್ರ ಸಂಪತ್ತಿದೆ ನನ್ನ ಹತ್ರ ಏನೂ ಇಲ್ಲ ಹಂಚಿಕೊಳ್ಳೋದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆ ಗೊತ್ತು ಎಲ್ಲಿಂದ ಹಂಚೋದಾಗುತ್ತೆ ನೀವು ಒಪ್ಪಲ್ಲ ನಿಮ್ಮ ತಲೆ ತೆಗೆದುಹಾಕಿ ನಮ್ಮ ನಡುವೆ ಹಂಚ್ಕೋತೀವಿ ಇದು ಸೈದ್ಧಾಂತಿಕ ದರೋಡೆ ಆಗುತ್ತೆ ದುರದೃಷ್ಟವಶಾತ್ ಅದು ಅಲ್ಲಿಗೆ ಮುಟ್ಟಿಬಿಡ್ತು ಯಾವುದು ಅಪ್ರತಿಮ ತತ್ವವಾಗಿತ್ತೋ ಆ ಕಾಲದಲ್ಲಿ ಪ್ರಪಂಚದಲ್ಲಿ ಯೋಚನೆ ಮಾಡೋ ಪ್ರತಿಯೊಬ್ಬ ವ್ಯಕ್ತಿಯೂ ಕಮ್ಯುನಿಸಮ್ ಬಗ್ಗೆ ಅಷ್ಟೊಂದು ಸಂಭ್ರಮ ಪಟ್ಟಿದ್ದರು ಇದೇ ಮಹಾನ್ ಸಿದ್ಧಾಂತ ಪ್ರಪಂಚ ಬದಲಾಗುತ್ತೆ ಅಂತ ಅವರು ಅಂದ್ಕೊಂಡ್ರು ಆದರೆ ಅದರ ತಲೆ ಯಾಕಂದರೆ ಯಾರ ಹತ್ರ ಇತ್ತು ಅವರಿಗೆ ಶೇರ್ ಮಾಡೋದು ಬೇಕಿರಲಿಲ್ಲ ಇಲ್ಲಿದಿರೋರು ಶೇರ್ ಮಾಡಬೇಕು ಅದೊಂದು ಕೆಟ್ಟ ಐಡಿಯಾ ಆಯಿತು ಒಮ್ಮೆ ಹೀಗಾಯ್ತು ನಾನು ಯಾವಾಗಲೂ ಶಂಕರನ್ ಪಿಳ್ಳೆ ಬಾಲ್ಯದ ಬಗ್ಗೆ ಹೇಳಲಿಲ್ಲ ಹೇಳಿದ್ನ ಶಂಕರನ್ ಪಿಳ್ಳೆ ಹನ್ನೆರಡು ವರ್ಷದ ಬಾಲಕ ಆಗಿದ್ದಾಗ ಒಂದಿನ ಹೊರಗೆ ಹೋದ ನೂರು ರೂಪಾಯಿ ನೋಟ್ ತಂದ ಆ ದಿನಗಳಲ್ಲಿ ನೂರು ರೂಪಾಯಿ ಅಂದರೆ ತುಂಬ ದುಡ್ಡು ಅವನು ನೂರು ರೂಪಾಯಿ ನೋಟು ತಂದ ರಸ್ತೆಯಲ್ಲಿ ಸಿಕ್ತು ಅಂತ ಹೇಳ್ದ ಅವನಮ್ಮ ಅವನತ್ತ ನೋಡಿ ಹೇಳಿದ್ಲು ನಿನಗೆ ನಿಜವಾಗ್ಲೂ ರಸ್ತೆಯಲ್ಲಿ ಸಿಕ್ತ ಹುಡುಗ ಇಲ್ಲಾದರೂ ಕದನೇನೋ ಅಂತ ಚೆಕ್ ಮಾಡ್ತಿದ್ಲು ಅವನಂದ ಇಲ್ಲ ಅಮ್ಮ ಖಂಡಿತವಾಗ್ಲೂ ನನಗೆ ಸಿಕ್ತು ಅದು ಬೀದಿಲಿ ಬಿದ್ದಿತ್ತು ಅದನ್ನು ಹುಡುಕ್ತಿದ್ದ ಆ ವ್ಯಕ್ತಿನೂ ನೋಡಿದೆ ಇದು ನಿಮ್ಮ ಹೊರಗಿನಿಂದ ಆಗುತ್ತಾ ಇದೆ ಅದು ಅಸಹ್ಯ ಆಗತ್ತೆ ಈಗ ನಾನು ಮಾತಾಡ್ತಾ ಇರೋ ಆರ್ಥಿಕತೆ ವ್ಯವಸ್ಥೆ ರೀಜಿಗ್ ಅದು ಕೂಡ ಹೊರಗಿನಿಂದ ಆಗಬಾರ್ದು ಮತ್ತೆ ಅದು ಅದು ಕಾನೂನು ಬಲಪ್ರಯೋಗ ಆಗತ್ತೆ ಕೆಲಸ ಮಾಡಲ್ಲ ಎಲ್ಲರನ್ನೂ ಒಳಗೊಂಡಿರೋ ಒಂದು ಪ್ರಜ್ಞೆಯಿಂದ ಅದು ಆಗಬೇಕು ಪಾರ್ವತಿ ಆದಿಯೋಗಿ ಬಳಿ ಬಂದಾಗ ಅವಳು ಸ್ವಾಭಿಮಾನಿ ಹೆಣ್ಣು ರಾಜಕುಮಾರಿ ಅಲ್ಲಿ ಸಪ್ತ ಋಷಿಗಳು ತನ್ಮಯರಾಗಿ ನಿಷ್ಠೆಯಿಂದ ಕೂತಿರೋದು ನೋಡ್ತಿದ್ದಾಳೆ ವರ್ಷಗಳ ಮೇಲೆ ವರ್ಷಗಳು ಉರುಳುತ್ತಾ ಇವೆ ಶಿವ ಮಾತಾಡ್ತಾ ಇದ್ದಾನೆ ಈ ವಿಜ್ಞಾನ ವಿಷದ ಪ್ರತಿಯೊಂದು ಹೆಜ್ಜೆಯೂ ಅರ್ಥ ಮಾಡಿಕೊಳ್ಳೋಕ್ಕೆ ಗ್ರಹಿಸೋಕ್ಕೆ ಅನುಭವಿಸೋದಿಕ್ಕೆ ಹೀರಿಕೊಳ್ಳೋದಿಕ್ಕೆ ಅವರಿಗೆ ಸಮಯ ಹಿಡಿತಾ ಇದೆ ಅವಳಿಗೆ ಮಡದಿಯಾಗಿರೋದು ಸ್ವಲ್ಪ ಜಂಬಕ್ಕೆ ಜಾಗ ಕೊಡುತ್ತೆ ಅವಳು ನಾನು ಇದನ್ನು ತಿಳಿಬೇಕು ಅಂತಾಳೆ ಆದರೆ ಅವಳು ಹೀಗೆ ವರ್ಷಾನುಗಟ್ಟಲೆ ಅವನಿದ್ರಿಗೆ ಕೂತು ಹೆಜ್ಜೆ ಹೆಜ್ಜೆನೂ ಅವನಿಂದ ಕಲಿಯೋಲ್ಲ ಅಂತ ಆದಿಯೋಗಿಗೆ ಗೊತ್ತು ಅವನವಳತ್ತ ನೋಡಿ ಹೇಳ್ದ ಬಾ ಕೂತ್ಕೊ ಇಲ್ಲಿ ಅವಳದನ್ನು ಅವಮಾನ ಅಂತ ಕೂತಾಳೆ ಹಾಗಾದರೆ ನೀನು ನನ್ನ ಬುದ್ಧಿಶಕ್ತಿನ ಪ್ರಶ್ನೆ ಮಾಡ್ತಿದ್ದೀಯಾ ನೀನು ಹೇಳ್ತಿದೀಯಾ ಬಾ ನನ್ನ ತೊಡೆ ಮೇಲೆ ಕೂತ್ಕೋ ಅವನು ಹೇಳ್ದ ಇಲ್ಲ ಇಲ್ಲ ಬಾ ಅವನವಳನ್ನು ನೂರ ಹದಿನಾಲ್ಕು ಬೇರೆ ಬೇರೆ ರೀತಿಗಳಲ್ಲಿ ಸ್ಪರ್ಶಿಸಿದ ಅವಳು ಅವನ ಭಾಗ ಆಗ್ತಾಳೆ ಅವನ ಭಾಗವೇ ಆಗೋದ್ರಿಂದ ಅವನಿಗೆ ಗೊತ್ತಿರೋದೆಲ್ಲವೂ ಅವಳಿಗೂ ಗೊತ್ತಿದೆ ಆದರೂ ಅವಳು ತನ್ನತನದ ಸ್ವಭಾವನ ಉಳಿಸಿಕೊಳ್ತಾಳೆ ನೀವು ಪ್ರಪಂಚನ ಪರಿವರ್ತನೆ ಮಾಡೋಕ್ಕೆ ಇದೊಂದೇ ದಾರಿ ಒಂದಿಷ್ಟು ಭಾವೈಕ್ಯತೆ ಸೇರ್ಪಡೆ ಒಂದಾಗಿರುವ ಭಾವ ಇವೆಲ್ಲ ಆಗೋ ಹಾಗೆ ನಾವು ಅವರನ್ನು ಮುಟ್ಟಬೇಕು ಒಗ್ಗೂಡುವಿಕೆ ಆದಾಗ ಏನನ್ನು ಬದಲಾಯಿಸೋದಕ್ಕೆ ಬಲಪ್ರಯೋಗ ಮಾಡಬೇಕಾಗಿಲ್ಲ ಈಗ ಹೇಗಿದ್ದರೂ ವೈರಸ್ನಿಂದ ಬಲಪ್ರಯೋಗ ಆಗಿದೆ ನಾನು ಈ ಪರಿಸ್ಥಿತಿಯ ಲಾಭ ಪಡೆಯೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಆದರೆ ಎಲ್ಲ ದೇಶಗಳು ಇದನ್ನು ಅಳವಡಿಸದಿದ್ದರೆ ಅದು ಆಗೋಲ್ಲ ನಮಗೆ ಯಾವಾಗಲೂ ಇನ್ಯಾರೋ ನಮಗಿಂತ ಮುಂದೆ ಓಡಿ ಹೋಗಿಬಿಡ್ತಾರೆ ಅನ್ನೋ ಭಯ ಈ ಸಮಸ್ಯೆ ಇದೆ ನಾವು ಹಕ್ಕಿ ಕಲರವ ಮಾಡಬೇಕು ನಾವು ಈ ಗ್ರಹವನ್ನು ಮತ್ತೆ ಅದ್ಭುತ ಮಾಡೋಣ ಆ ಪಕ್ಷಿಗಳು ಹೇಳ್ತಿರೋದೇ ಭಾವ ಎಲ್ಲ ಮನುಷ್ಯರ ಮನಸ್ಸುಗಳಿಗೆ ಸೇರಿದರೆ ಮತ್ತು ನಾವು ಎಲ್ಲರೂ ನನ್ನ ದೇಶಾನ ಅದ್ಭುತ ಮಾಡಬೇಕು ಅನ್ನೋದರ ಬದಲು ಈ ಗ್ರಹನ ಅದ್ಭುತ ಮಾಡಬೇಕು ಅಂತ ಯೋಚಿಸಕ್ಕೆ ಶುರು ಮಾಡಿದರೆ ಯಾಕಂದರೆ ನಾನು ಹೇಳಿದ ಹಾಗೆ ಒಂದು ಸಿದ್ಧಾಂತಕ್ಕೆ ಒಂದು ಶತಮಾನದಲ್ಲಿ ಹತ್ತು ಕೋಟಿ ಜನ ಸತ್ತಿದ್ದಾರೆ ನೀವು ನಂಬಿರೋ ಮತಧರ್ಮಕ್ಕಾಗಿ ಎಷ್ಟು ಲಕ್ಷ ಜನ ಸತ್ತರೋ ಯಾರೂ ಲೆಕ್ಕ ಇಡಲಿಲ್ಲ ಕೊನೆ ಮೊದಲ ಇಲ್ಲದಷ್ಟು ಜನ ಸತ್ತಿದ್ದಾರೆ ನಂತರದ ಅತಿದೊಡ್ಡ ನಿರಂಕುಶತ್ವ ರಾಷ್ಟ್ರೀಯತೆ ದೇಶಕ್ಕಾಗಿ ಜನ ಪ್ರಾಣ ಕೊಡ್ತಾರೆ ಇವತ್ತಿಗೂ ಅಭಿಮಾನದಿಂದ ಸಾಯ್ತಾರೆ ಈಗ ದೇಶದ ಗಡಿಗಳನ್ನು ಸಾರ್ವಭೌಮತೆಯನ್ನು ರಕ್ಷಿಸೋದು ತುಂಬ ಅವಶ್ಯಕ ಆಗಿದೆ ಯಾಕಂದರೆ ಅದು ಇನ್ನೂ ಗ್ರಹದ ನನ್ನ ತುಣುಕು ವರ್ಸಸ್ ಗ್ರಹದ ನಿನ್ನ ತುಣುಕು ಹೊಡೆದಾಟ ನಡೆದೇ ಇದೆ ನಾವು ಯಾವುದಾದರೂ ರೀತಿಯಲ್ಲಿ ದೇಶದ ಗಡಿಗಳನ್ನು ರಿಲ್ಯಾಕ್ಸ್ ಮಾಡಬೇಕು ನಾವು ಎಲ್ಲವನ್ನೂ ಸರಿಸುಮಾರಾಗಿ ಒಂದು ಮಟ್ಟಕ್ಕೆ ತಂದರೆ ಅದು ಕೋಳಿ ಮೊಟ್ಟೆ ಥರ ಯಾವುದು ಮೊದಲಾಗಬೇಕು ಇಲ್ಲ ಇವೆಲ್ಲವೂ ಜೊತೆ ಜೊತೆಲೇ ಆಗಬೇಕು ಇವೆಲ್ಲವನ್ನೂ ಜೊತೆ ಮಾಡೋ ವಿವೇಕ ಯಾರಿಗಾದರೂ ಬರಬೇಕು ರಾಷ್ಟ್ರೀಯ ಗಡಿಗಳು ಪೂರ್ತಿ ಇಲ್ಲವಾಗೋದಿಲ್ಲ ಸ್ವಲ್ಪ ಸಡಿಲವಾದರೆ ಯಾರು ಸೈನ್ಯ ಕಟ್ತಾರೆ ಏತಕ್ಕಾಗಿ ಯಾವುದಾದರೂ ಆಂತರಿಕ ಸಂದರ್ಭಗಳಿಗೆ ಒಂದು ಸೈನ್ಯ ಬೇಕು ಆದರೆ ಬಾರಿ ಬಾರಿ ಈ ಗ್ರಹವನ್ನು ವಿನಾಶ ಮಾಡೋ ಶಕ್ತಿ ಇರೋ ದೊಡ್ಡ ಸೈನ್ಯಗಳನ್ನು ನೀವು ಇಡೋದಿಲ್ಲ ನಾವು ಹೋಗಬಹುದಾದ ಮುಂದಿನ ಗ್ರಹಕ್ಕೂ ಸಾಕಾಗುವಷ್ಟು ಶಸ್ತ್ರಾಸ್ತ್ರಗಳು ಅವರ ಹತ್ರ ಇದೆ ಒಂದು ವೇಳೆ ನಾವು ಮಂಗಳ ಗ್ರಹಕ್ಕೆ ಹೋಗಿ ಅದನ್ನು ನಾಶ ಮಾಡಬೇಕು ಅಂದರೆ ಅದಕ್ಕೂ ಬಾಂಬು ಆಯುಧಗಳು ಎಲ್ಲ ಇವೆ ನಾವು ಮೂರು ಗ್ರಹಗಳ ವಿನಾಶಕ್ಕೆ ಸಿದ್ಧವಾಗಿದ್ದೀವಿ ಆದರೆ ನಮಗೆ ಒಂದೇ ಒಂದಿದೆ ತುಂಬ ಮುಂದಾಲೋಚನೆ ಆದ್ದರಿಂದ ನಾವು ಅದು ಈ ತಲೆಮಾರಿನಲ್ಲಿ ಆಗುತ್ತಾ ಅಂತ ನಮಗೆ ಗೊತ್ತಿಲ್ಲ ಆದರೆ ಈ ತಲೆಮಾರು ಆ ದಿಕ್ಕಿನಲ್ಲಿ ಯೋಚಿಸೋದಿಕ್ಕೆ ಶುರು ಮಾಡಿದರೆ ಮುಂದಿನ ತಲೆಮಾರು ಅದನ್ನು ಅನುಷ್ಠಾನ ಮಾಡಬಹುದೋ ಏನೋ ಒಂದು ದಿಕ್ಕಿನಲ್ಲಿ ನೀವು ಯೋಚಿಸೋಕ್ಕೆ ಪ್ರಾರಂಭ ಮಾಡಿದರೆ ತಿಳಿದೋ ತಿಳಿದೇನೋ ಆ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತೀರಿ ನೀವು ಬಲವಂತವಾಗಿ ಆ ದಿಕ್ಕಿಗೆ ನಡೀಬೇಕಾಗಿಲ್ಲ ಒಂದು ಸಲ ನೀವು ಯೋಚಿಸೋಕ್ಕೆ ಶುರು ಮಾಡಿದರೆ ಒಂದು ವೇಳೆ ನಿಮಗೆ ಗೊತ್ತಿಲ್ಲದೆ ಇಲ್ಲೇ ಎಲ್ಲೋ ಇರ್ತೀರಿ ಅದು ಹಾಗೇ ಇರೋದು ಅದು ಮನುಷ್ಯನ ಸ್ವಭಾವ ಆದ್ದರಿಂದ ನಾವು ಜನರನ್ನು ನಾವು ಎಲ್ಲೆಗಳನ್ನು ಮತ್ತು ನಾವು ಹಾಕಿಕೊಂಡಿರುವ ಗಡಿಗಳನ್ನು ದಾಟಿ ಯೋಚಿಸುವ ಹಾಗೆ ಮಾಡಬೇಕು ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಸೃಷ್ಟಿ ಮಾಡಿರೋ ಕೊನೆಯಿಲ್ಲದ ಅವಶ್ಯಕತೆಗಳು ಇದು ಆಗಬೇಕಾದರೆ ಮುಖ್ಯವಾಗಿ ನಾವು ನಾನು ಇದನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತಿದ್ದೀನಿ ಅವರಿಗೆಲ್ಲ ಯಾಕಂದ್ರೆ ನಾನು ನಗ್ತಾ ನಗ್ತಾ ಇರೋದ್ರಿಂದ ನಾನು ಸೀರಿಯಸ್ ಆಗಿಲ್ಲ ಅಂತ ಜನರು ಅಂದ್ಕೊಳ್ತಾರೆ ಪ್ರಸಕ್ತದಲ್ಲಿರೋ ಶಿಕ್ಷಣ ಕ್ರಮನ ನಾವು ನಾಶಪಡಿಸಬೇಕು ನಾವು ಪರಿಸರದ ಬಗ್ಗೆ ಏನಾದರೂ ಸಕಾರಾತ್ಮಕ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಅಂದರೆ ಏಕೆಂದರೆ ಕೀ ಇರೋದು ಅಲ್ಲೇನೆ